ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷ ಆದರೂ ಕೂಡ ಭಾರತ ತನ್ನ ಸಮಸ್ಯೆಗಳನ್ನು ದಾಟಿ ಪೂರ್ಣವಾಗಿ ಮೇಲೆ ಬಂದಿಲ್ಲ ಯಾಕೆ ಹೀಗಾಯಿತು ಇದಕ್ಕೇನು ಪರಿಹಾರ ಅಂತ ಹದಿನೆಂಟನೇ ಶತಮಾನದಲ್ಲೇ ಒಬ್ಬ ಮಹಾನ್ ಸಂತ ಬರೆದಿದ್ದಾರೆ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದರು ಅವರು ಜೀವಿತವಿದ್ದ ಕಾಲದಲ್ಲಿ ಮಾಡಿದ ಭಾಷಣ ಬರಹ ಇತ್ಯಾದಿಗಳನ್ನು ಇವತ್ತಿನ ಕಾಲಮಾನಕ್ಕೆ ಹೇಗೆ ಪ್ರಸ್ತುತವಾಗಿದೆ ಸ್ವಾಮೀಜಿಯನ್ನು ನಾವು ಹೇಗೆ ನೋಡಬೇಕು ಅನ್ನೋದನ್ನು ಚಕ್ರವರ್ತಿ ಸೂಲಿಬೆಲೆ ಅವರು ನಬಸೀಳಿದ ದನಿ ಒಂದು ಕೃತಿಯಲ್ಲಿ ನಮ್ಮ ಕೈಗೆ ಕೊಟ್ಟಿದ್ದಾರೆ ನಾವು ಹೇಳ್ತೀವಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯಿತು ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳ್ತೀವಿ ನಾವು ನಿಜವಾಗ್ಲೂ ನಮಗೆ ಸ್ವಾತಂತ್ರ್ಯ ಬಂದಿದೆಯಾ ಯಾವುದು ಸ್ವಾತಂತ್ರ್ಯ ಅಂದರೆ ಬ್ರಿಟಿಷರು ನಮ್ಮ ದೇಶದಿಂದ ಹೋಗಿರ್ಬೋದು ಆದರೆ ಬ್ರಿಟಿಷ್ ಮಾನಸಿಕತೆ ಅಂತೇನಿದೆ ಯುರೋಪ್ ಮಾನಸಿಕತೆ ಅಂತೇನಿದೆ ಅದು ನಮ್ಮ ನಮ್ಮಿಂದ ಸಂಪೂರ್ಣ ಹೋಗಿದೆಯಾ ಒಂದು ವೇಳೆ ನಮ್ಮಿಂದ ಸಂಪೂರ್ಣ ಹೋಗಿದ್ದಿದ್ರೆ ನಮ್ಮ ಆಹಾರ ನಮ್ಮ ಜೀವನ ನಮ್ಮ ಮಾತು ನಮ್ಮ ರಾಜಕೀಯ ಈ ರೀತಿ ಇರ್ತಿತ್ತ ಸಾಧ್ಯವೇ ಇಲ್ಲ ಇವತ್ತು ಕೂಡ ನಮ್ಮ ಪೊಲೀಸ್ ವ್ಯವಸ್ಥೆ ಬ್ರಿಟಿಷರು ಸ್ಥಾಪಿಸಿದ ಪೊಲೀಸ್ ವ್ಯವಸ್ಥೆಯೇ ಮುಂದುವರೆದ ಭಾಗ ಇವತ್ತಿಗೂ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಬ್ರಿಟಿಷರು ಸ್ಥಾಪಿಸಿದ ನ್ಯಾಯಾಂಗ ವ್ಯವಸ್ಥೆಯೇ ಮುಂದುವರೆದ ಭಾಗ ಇದನ್ನೇ ಹೇಳಿದ್ರು ವಿವೇಕಾನಂದರು ನಾವು ನಮ್ಮತನವನ್ನು ಕಂಡ್ಕೊಳ್ಬೇಕು ಅವ್ರು ಇನ್ನೂ ಮುಂದುವರೆದು ಹೇಳಿದರು ಈ ರೀತಿಯ ದಾಸ್ಯದ ಮನೋಭಾವ ಏನಿದೆ ಇದು ಕ್ರಮೇಣವಾಗಿ ಭಾರತದಿಂದ ಹೋಗುತ್ತೆ ಮುಂದೊಂದು ದಿನ ಭಾರತ ಮಾದ ಎದ್ದು ನಿಲ್ತಾಳೆ ಅಂತ ಹೇಳಿದರು ಅವರು ಭಾರತ ಮಾದ ಎದ್ದು ನಿಲ್ಲದು ಅಂದರೆ ಏನು ಭಾರತೀಯ ತತ್ವಗಳು ಎಲ್ರಿಗೂ ತಲುಪಬೇಕು ಯಾವುದು ಭಾರತೀಯ ತತ್ವ ಈಗ ಯೋಗವನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ ಆಯುರ್ವೇದವನ್ನು ಒಪ್ತಾ ಇದ್ದಾರೆ ಈಗ ಭಾರತೀಯ ಮೂಲದ ವಿಚಾರ ಅಂತೇನಿದೆ ಸಾರ್ವಕಾಲಿಕವಾಗಿರೋದು ಅದನ್ನು ಜಗತ್ತು ಒಪ್ಕೊಳ್ಳೋಕ್ಕೆ ಮತ್ತೆ ಶುರು ಮಾಡಬೇಕು ಅಂತ ಆದರೆ ನಾವು ಎಪ್ಪತ್ತೈದು ವರ್ಷ ಆದರೂ ಕೂಡ ಸ್ವಾತಂತ್ರ್ಯ ಬಂದು ಯಾವುದರಲ್ಲಿ ಮುಳುಗಿದೀವಿ ಅದು ನಮಗೆ ಚುನಾವಣೆಯ ಸಮಯದಲ್ಲಿ ಬಹಳ ಪ್ರಖರವಾಗಿ ಕಾಣಿಸುತ್ತೆ ಜಾತಿಯ ಹೆಸರಲ್ಲಿ ನಾವು ಒಡೆದು ಹೋಗಿದ್ದೀವಿ ಭಾಷೆಯ ಹೆಸರಲ್ಲಿ ನಾವು ಒಡೆದೋಗಿದ್ದೀವಿ ಬಣ್ಣದ ಹೆಸರಲ್ಲಿ ನಾವು ಒಡೆದು ಹೋಗಿದ್ದೀವಿ ಲಿಂಗದ ಹೆಸರಲ್ಲಿ ನಾವು ಒಡೆದೋಗಿದ್ದೀವಿ ಉತ್ತರ ಭಾರತೀಯ ದಕ್ಷಿಣ ಭಾರತೀಯ ಅಂತ ಒಡೆದು ಹೋಗಿದ್ದೀವಿ ಕನ್ನಡಿಗ ತಮಿಳಿಗ ಅಂತ ಹೋಗಿದ್ದೀವಿ ಮಂಗಳೂರವರು ಮೈಸೂರವರು ಬೆಂಗಳೂರಿನವರು ಅಂತ ಒಡೆದು ಹೋಗಿದ್ದೀವಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಒಡೆದು ಹೋಗಿದ್ದೀವಿ ಹೀಗೆ ಹೇಗೆಲ್ಲ ನಾವು ಒಡೆದು ಹೋಗೋಕ್ಕೆ ಸಾಧ್ಯ ಹಾಗೆಲ್ಲ ಒಡೆದು ಹೋಗಿದ್ದೀವಿ ಹೀಗೆ ನಾವು ಹೋಗಿರೋದು ಅವೈಜ್ಞಾನಿಕ ಯಾಕೆ ನಾವು ಒಡೆದು ಹೋಗಿದ್ದೀವಿ ಅಂತ ವಿವೇಕಾನಂದರು ಹೇಳ್ತಾರೆ ಅಂದರೆ ನಮ್ಮಲ್ಲಿ ಉಪನಿಷತ್ನ ಜ್ಞಾನವನ್ನು ನಾವು ಮರ್ತಿದ್ದೀವಿ ವಿವೇಕಾನಂದರು ಕೇಳ್ತಾರೆ ಋಷಿ ಪರಂಪರೆಯವರಾದ ನಾವು ಋಷಿಗಳ ದೇವರ ಪರಂಪರೆಯವರಾದ ನಾವು ಪಶುಗಳ ಪರಂಪರೆಯವರಂತೆ ಪಶು ಪರಂಪರೆಯಂತೆ ಬದುಕ್ತಾ ಇದೀವಲ್ಲ ಇದು ಫಸ್ಟ್ ನಾವು ಭಾರತೀಯ ಅರ್ಥ ಮಾಡ್ಕೊಬೇಕು ದೇಶ ಪ್ರೇಮ ಅಂದ್ರೆ ಏನು ನಿಸ್ವಾರ್ಥವಾದ ಜೀವನ ಎಲ್ಲರನ್ನೂ ಒಳಗೊಂಡಂತ ಜೀವನ ಇದ್ದಂಥ ಭಾರತ ಆ ಭಾರತದ ಹಿಂದಿನ ಪ್ರಜೆಗಳಾದ ನಾವು ಸ್ವಾರ್ಥಿಗಳಾಗಿ ಮೋಸಗಾರರಾಗಿ ಕಳ್ಳತನ ಮಾಡ್ತಾ ಬದುಕ್ತಾ ಇದ್ದೀವಲ್ಲ ಈ ನೋವು ಫಸ್ಟ್ ನಮ್ಮ ಎದೆಯೊಳಗೆ ಬರಬೇಕು ಅದು ದೇಶ ಪ್ರೇಮ ಈ ನೋವು ಬಂದಾಗ ಈ ಸಮಸ್ಯೆಯನ್ನು ಪರಿಹಾರ ಮಾಡೋದು ಹೇಗೆ ಅನ್ನೋದು ನಮಗೆ ಅರ್ಥ ಆಗತ್ತೆ ಹಾಗಂತ ವಿವೇಕಾನಂದರು ಹೇಳ್ತಾರೆ ವಿವೇಕಾನಂದರು ಹೇಳಿದಿಕ್ಕು ಇವತ್ತಿನ ಭಾರತೀಯ ಸಂವಿಧಾನದ ಮೂಲಭೂತ ಕರ್ತವ್ಯಗಳಿಗೂ ಏನೂ ವ್ಯತ್ಯಾಸ ಇಲ್ಲ ಸಂವಿಧಾನದ ಮೂಲಭೂತ ಕರ್ತವ್ಯ ಏನು ಹೇಳುತ್ತೆ ನಮ್ಮ ಎಲ್ಲ ಕೆಲಸಗಳು ದೇಶದ ಉನ್ನತಿಗಾಗಿರಬೇಕು ಅಂತ ಅದನ್ನೇ ವಿವೇಕಾನಂದ ಸಾವಿರದ ಎಂಟುನೂರ ತೊಂಬತ್ತೆರಡು ತೊಂಬತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ಆಗ್ಲೇ ಹೇಳ್ಬಿಟ್ಟಿದ್ದಾರೆ ವಿವೇಕಾನಂದ್ರು ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಅಂದ್ರೆ ಭಾರತವನ್ನ ರೆಡಿ ಮಾಡೋದು ಭಾರತವನ್ನ ತಯಾರು ಮಾಡೋದು ಅಥವಾ ಭಾರತವನ್ನ ಮತ್ತೆ ಮೊದಲನೇ ಇದ್ದ ಹಾಗೆ ಸಹಬಾಳ್ವೆಗೆ ತರೋದು ಹೇಗೆ ಅಂತಂದ್ರೆ ನಾವು ಉಪನಿಷತ್ ಕಡೆಗೆ ಹೋಗಬೇಕು ವೇದ ಜ್ಞಾನವನ್ನ ತಿಳ್ಕೊಬೇಕು ಆಗ ಮಾತ್ರ ಭಾರತದಲ್ಲಿ ಶಾಂತಿ ಇರತ್ತೆ ಭಾರತ ಆಗುತ್ತೆ ವಿವೇಕಾನಂದರು ಈ ಒಂದು ಉಪದೇಶ ಮಾಡ್ತಾರೆ ಅನ್ನೋದಕ್ಕೆ ಈಗ ಅರ್ಹತೆ ಏನು ಅಂತ ಒಂದು ಪ್ರಶ್ನೆ ಬರುತ್ತೆ ಯಾರು ಯಾರಿಗೆ ಬೇಕಾದ್ರೂ ಉಪದೇಶ ಮಾಡ್ಬೋದು ನೀವು ಹಾಗಿರಿ ಹೀಗಿರಿ ಅಂತ ಉಪದೇಶ ಮಾಡುವವನಿಗೆ ಅರ್ಹತೆ ಏನು ನಿಮಗೆ ಗೊತ್ತಿರಬಹುದು ರಾಮಕೃಷ್ಣ ಪರಮಹಂಸರು ತೀರ್ಕೊಂಡ ನಂತರ ರಾಮಕೃಷ್ಣ ಪರಮಹಂಸರು ದೇಹವನ್ನು ಬಿಟ್ಟ ನಂತರ ವಿವೇಕಾನಂದ್ರ ಮುಂದೆ ಒಂದು ಮಾರ್ಗ ನಾನು ಏನಾಗಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಕಲ್ಪನೆ ಇತ್ತು ನನಗೆ ಮುಕ್ತಿ ಬೇಕು ನಾನು ಮತ್ತೆ ಈ ಹುಟ್ಟು ಸಾವಿನಲ್ಲಿ ಬೀಳೋದಿಲ್ಲ ಮುಳುಗೋದಿಲ್ಲ ನನಗೆ ಮುಕ್ತಿ ಬೇಕು ಅಂತ ಅವ್ರ ಇಚ್ಛೆ ಆಗಿತ್ತು ಆದರೆ ಭಾರತವನ್ನು ಮೇಲೆ ಅವರಿಗೆ ದ್ವಂದ್ವ ಶುರು ಆಗುತ್ತೆ ಈ ನಮ್ಮ ಭಾರತದಲ್ಲಿ ನನ್ನ ತಾಯ್ನಾಡಿನಲ್ಲಿ ಇಷ್ಟೊಂದು ಜನ ನೋವಿನಿಂದ ಇದ್ದಾರೆ ತಮ್ಮತನವನ್ನು ಮರೆತಿದ್ದಾರೆ ಹೇಗೆ ನಾನು ಇದನ್ನು ಸರಿ ಮಾಡೋದು ಅಂತ ಅವ್ರಿಗೆ ಅನ್ಸಕ್ ಶುರುವಾಗುತ್ತೆ ಒಂದು ಕಡೆ ಮುಕ್ತಿ ಇನ್ನೊಂದು ಕಡೆ ದೇಶವಾಸಿಗಳು ಕನ್ಯಾಕುಮಾರಿಯ ಬಂಡೆಯ ಮೇಲೆ ಮೂರು ದಿನ ಕೂತು ಸಮುದ್ರದ ನಡುವೆ ಧ್ಯಾನ ಮಾಡ್ತಾರೆ ನಾನು ಏನು ಮಾಡಬೇಕು ಅಂತ ಅನ್ನ ಆಹಾರ ನೀರು ಏನೂ ಇಲ್ಲದೆ ಧ್ಯಾನ ಮಾಡಿ ಕೊನೆಗೆ ಅವ್ರು ಕಂಡ್ಕೊತಾರೆ ನನ್ನ ಮುಕ್ತಿಗಿಂತ ಮುಂಚೆ ಈ ದೇಶದಲ್ಲಿ ನಗು ಬರಬೇಕು ಈ ದೇಶ ನಗಬೇಕು ಈ ದೇಶದ ಜನರು ಆನಂದದಿಂದ ಇರಬೇಕು ಹಾಗಾಗಿ ನನಗೆ ನನ್ನ ಮುಕ್ತಿ ಪ್ರಮುಖವಲ್ಲ ಈ ದೇಶದ ಸಂತೋಷ ಮುಖ್ಯ ಅಂತ ಹಾಗಾಗಿ ಅವರು ಮುಕ್ತಿಯ ಪಥದಿಂದ ದೇಶದ ಜನರಿಗೋಸ್ಕರ ಕೆಲಸವನ್ನು ಪ್ರಾರಂಭಿಸ್ತಾರೆ ಹಾಗಾಗಿ ತಮ್ಮ ಸ್ವಂತವನ್ನು ಬಿಟ್ಟು ದೇಶಕ್ಕೋಸ್ಕರ ಬಂದ ವಿವೇಕಾನಂದರಿಗೆ ಬುದ್ಧಿಮಾತು ಹೇಳುವ ಜನರಿಗೆ ತಿಳುವಳಿಕೆ ಹೇಳುವ ಎಲ್ಲ ಅರ್ಹತೆ ಯೋಗ್ಯತೆ ಅಧಿಕಾರ ಇದೆ ನಬಸೀಳಿದ ಧನಿ ಪುಸ್ತಕದಲ್ಲಿ ಬಹಳಷ್ಟು ವಿಚಾರಗಳನ್ನು ಸ್ವಾಮೀಜಿ ಏನು ಹೇಳಿದ್ರು ಆ ವಿಚಾರಗಳನ್ನು ಇಟ್ಕೊಂಡು ಇವತ್ತಿಗೆ ಅದನ್ನು ಪ್ರಸ್ತುತಪಡಿಸುವಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರು ಯಶಸ್ವಿಯಾಗಿದ್ದಾರೆ ನೀವೆಲ್ಲರೂ ಕೂಡ ಕೆಳಗಡೆ ಕಾಣ್ತಿರುವ ನಂಬರ್ಗೆ ಫೋನ್ ಮಾಡಿ ಈ ಪುಸ್ತಕವನ್ನು ಖರೀದಿಸಬಹುದು ನೀವೆಲ್ಲರೂ ಓದಿ ಬೇರೆಯವ್ರಿಗೂ ಓದೋಕ್ಕೆ ಹೇಳಿ ನಮಸ್ಕಾರ